ಹಾಯ್, ವೆಲ್ಕಮ್ ಟು ರಮ್ಯಾಸ್ ವರ್ಲ್ಡ್. ಟೈಟಲ್ ನೋಡಿಕೊಂಡು ತೆಂಗಿನ ಗೆರಟೆಲಿ ಬಾಲ್ಕನಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ತೆಂಗಿನ ಗೆರಟೆ ಉಪಯೋಗಿಸ್ಕೊಂಡು ನಾನು ಅದರ ಒಳಗಡೆ ಬಾಲ್ಕನಿ ಥರ ಮಿನಿಯೇಚರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ ಬೇಕು. ಐಸ್ ಕ್ರೀಮ್ ಸ್ಟಿಕ್ಸ್ನ ನಾವು ಕಾರ್ಡ್ಬೋರ್ಡ್ ರೌಂಡಾಗಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸ್ಟಿಕ್ ಮಾಡ್ಕೋಬೇಕು. ಗ್ಲೂಗನ್ ಉಪಯೋಗಿಸಿನೇ ಅಂಟಿಸ್ಕೋಬೋದು, ಯಾಕಂದರೆ ಗ್ಲೂಗನ್ ಉಪಯೋಗಿಸಿ ಅಂಟಿಸ್ಕೊಂಡ್ರೆ ಚೆನ್ನಾಗಿ ಸ್ಟಿಕ್ ಆಗತ್ತೆ. ಅದಕ್ಕೆ ಈ ಥರ ಸ್ಟಿಕ್ ಮಾಡಿಕೊಂಡ್ಮೇಲೆ ಅದನ್ನು ನಾವು ಕಟ್ ಮಾಡಬೇಕು. ಅಂದರೆ ಕಾರ್ಡ್ಬೋರ್ಡ್ ಯಾವ ಶೇಪಿಗಿದೆ ಅದೇ ಥರ ಐಸ್ ಕ್ರೀಮ್ ಸ್ಟಿಕ್ಸ್ನ ಕಟ್ ಮಾಡ್ಕೋಬೇಕು. ಐಸ್ ಕ್ರೀಮ್ ಸ್ಟಿಕ್ಸ್ ನಿಮಗೆ ಶಾಪಲ್ಲಿ ಹೋಗಿ ಕೇಳಿದರೆ ಸಿಗತ್ತೆ, ನನ್ನ ಹತ್ರ ಆಲ್ರೆಡಿ ಇತ್ತು ಓಲ್ಡ್ ಐಸ್ ಕ್ರೀಮ್ ಸ್ಟಿಕ್ಸು, ಅದನ್ನೇ ಉಪಯೋಗಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಗೆರಟೆನ ನಾನು ಸ್ಯಾಂಡ್ ಪೇಪರ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಪಾಲಿಷ್ ಮಾಡಿದ್ದೀನಿ. ನಾನು ಪಾಲಿಷ್ ಮಾಡೋದಂತ ತೋರಿಸಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಪಾಲಿಷ್ ಪೇಪರ್ ಸಿಗತ್ತಲ್ಲ, ಸ್ಯಾಂಡ್ ಪೇಪರು, ಅದು ಗೊತ್ತಿರತ್ತೆ. ಅದರಲ್ಲಿ ಚೆನ್ನಾಗಿ ಪಾಲಿಷ್ ಮಾಡ್ಕೊಂಡಿದ್ದೀನಿ ನಾನು ಗೆರಟೆನ, ಅಂದರೆ ಕೋಕೋನಟ್ ಶೆಲ್ನ. ಅದಾದಮೇಲೆ ನಾನು ಸೈಡಲ್ಲಿ ಗ್ಯಾಪ್ ಇರತ್ತಲ್ವ ಅದಕ್ಕೆ ನಾನು ಫಿಲ್ಲಿಂಗ್ಗೆ ಅಂತ ಸೀ ಶೆಲ್ಸು ಅಂದರೆ ಚಿಪ್ಪುಗಳು ಏನು ಸಮುದ್ರದಲ್ಲಿ ಸಿಗತ್ತೆ ಅದನ್ನು ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದೂ ಅಷ್ಟೇ, ನಾನು ಗ್ಲೂಗನ್ ಯೂಸ್ ಮಾಡಿಕೊಂಡೇ ಸ್ಟಿಕ್ ಮಾಡಿಕೊಂಡಿರೋದು. ಗ್ಲೂಗನ್ನಲ್ಲಿ ಆದರೆ ಬೇಗ ಹಿಡ್ಕೊಳ್ಳತ್ತೆ, ಅಂಟ್ಕೊಳ್ಳತ್ತೆ ಅಂತ. ಇವಾಗ ಸೀ ಶೆಲ್ಸ್ನ ನಾವು ಚೆನ್ನಾಗಿ ಅಂಟಿಸ್ಕೊಂಡಿದ್ದಾಯಿತು. ಇನ್ನು ಈ ಥರ ಗೆರಟೆ ಒಳಗಡೆ ಈ ಕಾರ್ಡ್ಬೋರ್ಡಲ್ಲಿ ಏನು ಅಂಟಿಸ್ಕೊಂಡಿದ್ದೀವಿ ಅದನ್ನ ಈ ಥರ ನಾವು ಗೆರಟೆ ಒಳಗಡೆ ಸ್ಟಿಕ್ ಮಾಡ್ಕೋಬೇಕು. ಇದೇನಿಲ್ಲ, ತುಂಬ ಈಸಿ ಇದೆ, ನೋಡಿಕೊಂಡೇ ಮಾಡ್ಬೋದು. ಸೊ ನಾನು ಸಬ್ಟೈಟಲ್ ಏನು ಆ್ಯಡ್ ಮಾಡಿಲ್ಲ ಈ ವಿಡಿಯೋದಲ್ಲಿ, ಇದನ್ನ ನೋಡಿಕೊಂಡೇ ಮಾಡ್ಬೋದು. ಇದರಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನೂ ಇಲ್ಲ. ಈ ಕಾರ್ಡ್ಬೋರ್ಡಲ್ಲಿ ಏನು ನಾವು ಅಂಟಿಸ್ಕೊಂಡಿದ್ದೀವಲ್ಲ ಅದನ್ನು ನಾವು ಅಂಟಿಸ್ಕೋಬೇಕು. ನಮ್ಮಲ್ಲಿರೋ ಗೆರಟೆ ಅಂದರೆ ಕೋಕೋನಟ್ ಶೆಲ್ ಸೈಜ್ಗೆ ಕರೆಕ್ಟಾಗಿ ಆ ಥರ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೊಂಡಿದ್ದೀನಿ ಆ ಥರ. ಆಮೇಲೆ ಅದಕ್ಕೂ ಅಷ್ಟೇ, ನಾವು ಐಸ್ ಕ್ರೀಮ್ ಸ್ಟಿಕ್ಸ್ನ ಅಂಟಿಸ್ಕೋಬೇಕು. ನಾನು ಇಲ್ಲಿ ತೋರಿಸಿದ್ದೀನಲ್ಲ ಅದೇ ಥರ ಅಂಟಿಸ್ಕೋತಾ ಹೋಗಬೇಕು. ಈ ಕಡೆ ಎರಡು, ಇನ್ನೊಂದು ಸೈಡ್ಗೆ ಇನ್ನೆರಡು ಐಸ್ ಕ್ರೀಮ್ ಸ್ಟಿಕ್ಸ್ನ ಸ್ಟಿಕ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಆವಾಗ ಮಾಡಿದ ಥರನೇ ಐಸ್ ಕ್ರೀಮ್ ಸ್ಟಿಕ್ಸ್ನ ಎಕ್ಸ್ಟ್ರಾ ಪೀಸಸ್ನ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಅದು ಕಟ್ಟಾಗತ್ತೆ. ಇವಾಗ ಇದನ್ನ ಗೆರಟೆ ಒಳಗಡೆ ನಾವು ಸ್ಟಿಕ್ ಮಾಡ್ಕೋಬೇಕು. ಯಾವ ಥರ ಸ್ಟಿಕ್ ಮಾಡಬೇಕು ಅಂತ ಮುಂದಕ್ಕೆ ತೋರಿಸ್ತೀನಿ. ಅದೇ ಥರ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಎಲ್ಲದಕ್ಕೂ ಗ್ಲೂಗನ್ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಬೇಗ ಹಿಡ್ಕೊಳ್ಳತ್ತೆ, ಅದು ಅಂಟ್ಕೊಳ್ಳತ್ತೆ ಗೆರಟೆಗೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದೇ ಥರ ಸ್ಟಿಕ್ ಮಾಡ್ಕೊಂಡ್ರಾಯ್ತು. ಆಮೇಲೆ ಆರ್ಟಿಫಿಷಿಯಲ್ ಗ್ರೀನ್ ಈ ಥರ ಗಿಡಗಳು ಸಿಗತ್ತೆ, ಆರ್ಟಿಫಿಷಿಯಲ್ ಗಿಡಗಳು, ಅದನ್ನು ಈ ಥರ ಒಂದು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಸೈಡಿಗೆ, ಬಾಲ್ಕನಿ ಸೈಡಿಗೆ. ಇದು ನಾನು ಇನ್ನೊಂದು ಆರ್ಟಿಫಿಷಿಯಲ್ ಟ್ರೀ ಥರ, ಅದರಲ್ಲಿರೋ ಬಾಲ್ ಅದು ಥರ್ಮೋಕೋಲ್ ಬಾಲು, ಕಲರ್ ಥರ್ಮೋಕೋಲ್ ಬಾಲ್ ಸಿಗತ್ತೆ ನಿಮಗೆ ಶಾಪಲ್ಲಿ. ಈ ಮೆಟೀರಿಯಲ್ಸ್ ಥರ್ಮೋಕೋಲ್ ಬಾಲ್ ಆಗಿರ್ಬೋದು, ಇದೆಲ್ಲ ಕ್ರಾಫ್ಟ್ ಮೆಟೀರಿಯಲ್ ಇರೋ ಅಂಗಡೀಲಿ ಸಿಗತ್ತೆ, ಪರ್ಚೇಸ್ ಮಾಡ್ಕೋಬೋದು. ಇನ್ನು ನಾವು ಟೂತ್ಪಿಕ್ನ ಯೂಸ್ ಮಾಡ್ಕೋಬೇಕು ಇಲ್ಲಿ, ಯಾಕಂದರೆ ಈ ಥರ ಇಟ್ಟು ನಾವು ಬಾಲ್ಕನಿ ಸೈಡ್ಗೆ ಏನು ಗ್ರಿಲ್ಸ್ ಬರುತ್ತಲ್ವಾ ಆ ಥರ ಮಾಡ್ಕೊಳ್ಳೋಕ್ಕೆ ನಾವು ಟೂತ್ಪಿಕ್ನ ಸ್ಟಿಕ್ ಮಾಡ್ಕೋಬೇಕು. ಅದನ್ನು ಗ್ಲೂಗನ್ ಉಪಯೋಗಿಸ್ಕೊಂಡೆ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ತೋರಿಸಿರೋ ಥರನೇ ಟೂತ್ಪಿಕ್ನ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ.
ಇವಾಗ ಟೂತ್ಪಿಕ್ನ ನೀಟಾಗಿ ಅಂಟಿಸ್ಕೊಂಡಿದ್ದಾಯಿತು. ಇದು ತಂತಿ ಸಿಗತ್ತೆ, ಇದು ಫ್ಲೋರಲ್ ಟೇಪ್ ಅಂತ, ಗ್ರೀನ್ ಕಲರ್ ಇದ್ದು. ಇದನ್ನು ನಾವು ತಂತಿಗೆ ಸುತ್ಕೋಬೇಕು. ಈಗ ಮೆಷರ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ತಂತಿ ಬೇಕಾಗತ್ತೆ ಅಂತ. ನಾವು ಅಲ್ಲಿ ಬಾಲ್ಕನಿ ಸೈಡ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕಾಗತ್ತೆ ಅಂತ ಅದು ನೋಡಿಕೊಂಡು ಕಟ್ ಮಾಡಿಕೊಂಡು ಫ್ಲೋರಲ್ ಟೇಪ್ನ ಅದಕ್ಕೆ ರೋಲ್ ಮಾಡ್ಕೋಬೇಕು. ಫ್ಲೋರಲ್ ಟೇಪ್ ತಂತಿಗೆ ಬೇಗ ಅಂಟ್ಕೊಳ್ಳತ್ತೆ, ಯಾಕಂದರೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ದಂಗೆ ಫ್ಲೋರಲ್ ಟೇಪು ಸ್ಟಿಕ್ಕಿ ಸ್ಟಿಕ್ಕಿ ಗಮ್ ಥರ ಆಗತ್ತೆ. ಈ ಫ್ಲೋರಲ್ ಟೇಪ್ನ ನಾವು ಸ್ಟಾಕಿಂಗ್ ಕ್ಲೋತ್ ಮಾಡಬೇಕಾದ್ರೆ ಫ್ಲವರ್ ಇದ್ದು ಸ್ಟೆಮ್ ಏನಿರುತ್ತೆ ಅದು ಗ್ರೀನ್ ಕಲರ್ ಇರುತ್ತೆ, ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. ಇದೆಲ್ಲನೂ ಕ್ರಾಫ್ಟ್ ಮೆಟೀರಿಯಲ್ ಸಿಗೋ ಶಾಪಲ್ಲಿ ಸಿಗತ್ತೆ. ಈ ಥರ ಎರಡು ತಂತಿಗಳನ್ನು ನಾನು ಬಾಲ್ಕನಿ ಸೈಡ್ಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಅಂತ, ಅದಕ್ಕೆ ಒಂದೆರಡು ಮೂರು ಬಾಲ್ಸ್ನ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಡೆಕೊರೇಷನ್ ಅಷ್ಟೇ. ನೀವು ಇದೇ ಥರ ಮಾಡ್ಕೋಬೇಕು ಅಥವಾ ಇದೇ ಅದೇ ಥರ ಮಾಡ್ಕೋಬೇಕು ಅಂತಿಲ್ಲ, ನಿಮ್ಮ ಇಷ್ಟದ ಪ್ರಕಾರ ಯಾವುದೇ ಡೆಕೊರೇಟಿಂಗ್ ಐಟಮ್ಸ್ನ ಅದಕ್ಕೆ ಸ್ಟಿಕ್ ಮಾಡ್ಕೋಬೋದು. ಸ್ಟೋನ್ಸ್ ಇರ್ಬೋದು ಅಥವಾ ಗೋಲ್ಡನ್ ಬಾಲ್ಸ್ ಚೈನ್ ಬರುತ್ತೆ ಅದನ್ನು ರೋಲ್ ಅದು ಮುಂದಕ್ಕೆ ನಾನು ಮಾಡಿದ್ದೀನಿ, ಅದು ನೋಡ್ಬೋದು ನೀವು. ಅಥವಾ ಬೇರೆ ಯಾವುದೇ ಬಾಲ್ಸ್ನ ಸ್ಟಿಕ್ ಮಾಡ್ಕೋಬೋದು. ನನ್ನ ಕೆಳಗಡೆಗೆ ಅಲ್ಲಿ ಗೋಲ್ಡನ್ ಬಾಲ್ಸ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಬಾಲ್ಕನಿ ಮೇಲ್ಭಾಗಕ್ಕೆ ಟೂತ್ಪಿಕ್ನ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡಿಕೊಂಡು ಅದೇ ಮೆಷರ್ಮೆಂಟಿಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಎರಡು ಟೂತ್ಪಿಕ್ನ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಥರ್ಮೋಕೋಲ್ ಬಾಲ್ಸ್ ಸಿಗತ್ತೆ ಕಲರ್ ಕಲರ್ ಇದ್ದು, ಅದೇ ಥರ ಆರ್ಟಿಫಿಷಿಯಲ್ ಗಿಡಗಳು ಈ ಥರ ಗ್ರೀನ್ ಕಲರ್ ಗ್ರಾಸ್ಗಳು ಸಿಗತ್ತೆ, ಅದಕ್ಕೆ ಥರ್ಮೋಕೋಲ್ ಬಾಲ್ಸ್ನ ಸ್ಟಿಕ್ ಮಾಡಿಕೊಂಡು ಅದನ್ನು ಬಾಲ್ಕನಿ ಸೈಡ್ಗೆ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದು ಥರ್ಮೋಕೋಲ್ ಬಾಲ್ ಸ್ಕೈ ಬ್ಲೂ ಕಲರ್ ಇದು, ಅದನ್ನು ಅಷ್ಟೇ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಆರ್ಟಿಫಿಷಿಯಲ್ ಗಿಡಗಳು ಸಿಗುತ್ತೆ, ಗ್ರಾಸ್ಗಳು ಸಿಗುತ್ತೆ, ಅದನ್ನು ಈ ಥರ ಬಾಲ್ಕನಿ ಸೈಡಿಗೆ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಅದೇ ಥರ ನಾವು ನೀವು ಮಾಡ್ಕೋಬೋದು, ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಏನೂ ಇಲ್ಲ. ಆಮೇಲೆ ನಾನು ಗೆರಟೆ ಮೇಲೆ ಕೋಕೋನಟ್ ಶೆಲ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಪೇಂಟ್. ಅದು ನಿಮ್ಗೆ ಬೇರೆ ಕಲರ್ ಪೇಂಟ್ ಬೇಕು ಅಂದರೆ ಅದನ್ನು ಮಾಡ್ಕೋಬೋದು. ನಾನು ಯೂಶ್ವಲಿ ಪೇಂಟ್ ಮಾಡಬೇಕಾದ್ರೆ ಅಂದರೆ ಪೇಂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಇನ್ನೇನಕ್ಕಾದರೂ ಪೇಂಟ್ ಮಾಡಬೇಕಾದ್ರೂ ನಾನು ಆಕ್ರಿಲಿಕ್ ಪೇಂಟೇ ಯೂಸ್ ಮಾಡ್ತೀನಿ, ಚೆನ್ನಾಗಿ ಹಿಡ್ಕೊಳ್ಳತ್ತೆ ಅಂತ. ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ ಯೂಸ್ ಮಾಡ್ಕೋಬೋದು, ಮೆರೂನ್ ಕಲರ್ ಯೂಸ್ ಮಾಡಿದ್ರೂ ಚೆನ್ನಾಗಿ ಕಾಣತ್ತೆ. ಇವಾಗ ಅದಕ್ಕೆ ಡೋರ್ ಒಂದು ಮಾಡ್ಕೋಬೇಕು, ಬಾಲ್ಕನಿಯಿಂದ ಹೊರಗಡೆ ಬರಬೇಕು ಅಲ್ಲಿ ಡೋರ್ ಒಂದು ಮಾಡ್ಕೋಬೇಕು. ಅದಕ್ಕೂ ಅಷ್ಟೇ ಕಾರ್ಡ್ಬೋರ್ಡ್ ಕಟ್ ಮಾಡಿಕೊಂಡು ಅದನ್ನು ನಾನು ಗ್ಲೂಗನ್ ಉಪಯೋಗಿಸ್ಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಡೋರ್ನ ಸ್ಟಿಕ್ ಮಾಡ್ಕೊಂಡಿದ್ದಾಯಿತು. ಇನ್ನು ನಾವು ಏನು ಮಾಡಬೇಕು ಅಂದರೆ ಇದನ್ನ ನಾವೆಲ್ಲಾದರೂ ನೇತು ಹಾಕಬೇಕಲ್ವಾ ಮನೆಯಲ್ಲಿ, ನಾವು ಇಷ್ಟು ಮಾಡಿದ ಮೇಲೆ ಅದಕ್ಕೆ ನಾವು ಎಂಸಿಲಿನ್ ಬಳಸ್ತಾರಲ್ಲ ಪೈಪ್ಗಳಿಗೆಲ್ಲ ಹಾಕೋಕೆ, ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಬೇಕದು
ನೆಟ್ಟಗೆ ನಿಂತ್ಕೊಳ್ಳೋಕ್ಕೆ ಅಂದರೆ ಗಟ್ಟಿಯಾಗಕ್ಕೆ ಇದನ್ನು ನಾವು ಯಾವುದಾದ್ರೂ ಹ್ಯಾಂಗಿಂಗ್ ಮಾಡ್ಬೋದು ಯಾವ ಎಲ್ಲಾದರೂ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಮಿಕ್ಕಿರೋ ಗ್ರಾಸ್ನ ಅಲ್ಲಿ ಇಲ್ಲಿ ಅಂಟಿಸ್ಕೋತಾ ಇದ್ದೀನಿ. ಇನ್ನು ಗೋಲ್ಡನ್ ಕಲರ್ ಒಂದು ಬಟನ್ ಸಿಗುತ್ತೆ. ಇದು ಇದೆಲ್ಲ ಮೆಟೀರಿಯಲ್ಸು ಅಷ್ಟೇ, ಕ್ರಾಫ್ಟ್ ಆರ್ಟ್ ಏನು ಶಾಪ್ ಇರುತ್ತೆ ಅದೆಲ್ಲ ಸಿಗೋ ಮೆಟೀರಿಯಲ್ ಏನು ಸಿಗುತ್ತೆ ಕ್ರಾಫ್ಟ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಸಿಗುತ್ತೆ ನಿಮಗೆ. ಆ ಗೋಲ್ಡನ್ ಬಟನ್ಸ್ನ ಸ್ಟಿಕ್ ಮಾಡ್ಕೊಂಡಾದಮೇಲೆ ಆಮೇಲೆ ನಾನು ಬಾಲ್ಕನಿ ಸೈಡ್ಗೆ ಒಂದು ಗೋಲ್ಡನ್ ಚೈನ್ ಬರುತ್ತೆ ಅದನ್ನ ಅಂಟಿಸಿದ್ದೀನಿ, ಯಾವ ಥರ ಅಂಟಿಸೋದು ಅಂತ ತೋರಿಸಿದ್ದೀನಿ. ಇದು ಸಿಲ್ವರ್, ಇನ್ನೊಂದು ಗೋಲ್ಡ್ ಕಲರ್ ಚೈನ್, ಈ ಥರದ್ದು ಸಿಗತ್ತೆ. ಗೋಲ್ಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಬಿಟ್ಟು ಗೋಲ್ಡ್ ಕಲರ್ನೇ ನಾನು ಅಲ್ಲಿ ಹಾಕಿದ್ದೀನಿ. ಅದಕ್ಕೆ ಈ ಥರ ಮಿನಿಯೇಚರ್ ಏನಾದರೂ ಮಾಡಬೇಕಾದ್ರೆ ಗ್ಲೂಗನ್ನೇ ಉಪಯೋಗಿಸಿ, ಗಟ್ಟಿಯಾಗಿ ನಿಲ್ಲತ್ತೆ ಅದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಬಾಲ್ಕನಿ ಸೈಡ್ಗೆ ಫಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.